ಇನ್ನು ಹೊಸಪೇಟೆ ನಗರಸಭೆಯಲ್ಲಿ ಬಿಜೆಪಿ ಪಾರುಪತ್ಯವನ್ನ ಸಾಧಿಸ್ತಾ ಇದೆ. ನಗರಸಭೆ ಗಾದಿಗೇರಲು ಬಿಜೆಪಿ ಭರ್ಜರಿ ಸಿದ್ಧತೆಯನ್ನ ಮಾಡ್ಕೊಂಡಿದೆ. ಅತಂತ್ರ ನಗರಸಭೆಯಲ್ಲಿ ಅಧಿಕಾರ ಹಿಡಿಯಲು ಪ್ಲಾನ್ ಅನ್ನ ಮಾಡ್ತಾ ಇದೆ ಬಿಜೆಪಿ. ಎಂಟು ಜನ ಪಕ್ಷೇತರರು ಸೆಳೆದ ಬಿಜೆಪಿ ನಾಯಕರಿಗಾಗಲೇ ಎಂಟು ಜನ ಪಕ್ಷೇತರನ್ನ ತನ್ನ ಕಡೆ ಸೆಳೆಕೊಂಡಿದ್ದಾರೆ. ಬಿಜೆಪಿ ತೆಕ್ಕೆಗೆ ಜಾರಿದೆ ಏಕೈಕ ಆಪ್ ಸದಸ್ಯ. ಎಲ್ಲ ನಾನು ಮಾಧ್ಯಮದ ಮಿತ್ರರ ಜೊತೆಗೆ ಹೇಳಿದೆ, ನಾನು ನಮ್ಮ ವಿಜಯನಗರ ನಗರಸಭೆಯಲ್ಲಿ ಬಿಜೆಪಿ ಬಾವುಟವನ್ನು ಹಾರಿಸ್ತೀವಿ ಅಂತ ಹೇಳಿ. ಹಾಗಾಗಿ ಇವತ್ತು ನಮ್ಮ ಪಕ್ಷದ ಚಿಹ್ನೆಯಿಂದ ಗೆದ್ದಂತ 10 ಜನ ಸದಸ್ಯರು ಮತ್ತು ಪಕ್ಷೇತರದಿಂದ ಗೆದ್ದಂತ 9 ಜನ ಸದಸ್ಯರು ಇವತ್ತು 9 ಜನ ಹೊರಗಿಂದ ಅವರು ನಮಗೆ ಸಪೋರ್ಟ್ ಮಾಡ್ತಾ ಇಲ್ಲ, ಅವರು ಪಕ್ಷಕ್ಕೆ ಸೇರ್ಪಡೆಯಾಗಿ ಇವತ್ತು ಪಕ್ಷದ ಕೈಯನ್ನು ಬಲಪಡಿಸಿದ್ದಾರೆ. ಹಾಗಾಗಿ ಬಹಳ ಸಂತೋಷ ಆಗ್ತಾ ಇದೆ. ಇವತ್ತು ನಮ್ಮ ಒಂದು ಗುರಿ ಏನು, ನಾವು 35 ಸ್ಥಾನ ಇರತಕ್ಕಂತ ಈ ವಿಜಯನಗರ ಕ್ಷೇತ್ರದ ನಗರಸಭೆಯಲ್ಲಿ ಸಿ ಕುರಿತಂತೆ ಹೆಚ್ಚಿನ ಅಪ್ಡೇಟ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್. ಮಂಜುನಾಥ್, ಎಲ್ಲವೊಂದು ಕಡೆ ಬಿಜೆಪಿ ತಂತ್ರಗಾರಿಕೆಯನ್ನ ಮಾಡ್ತಾ ಇದೆ, ಎಲ್ಲವೊಂದು ಕಡೆ ಪಾರುಪತ್ಯವನ್ನ ಸಾಧಿಸಲು ಯಾವ ರೀತಿಯಾಗಿ ತಂತ್ರಗಾರಿಕೆ ನಡೆಸ್ತಾ ಇದೆ ಬಿಜೆಪಿ ಅಂತ ಅಲ್ಲಿ ನಿಕೇಶ್, ಪ್ರವಾಸೋದ್ಯಮ ಸಚಿವರ ತವರು ಕ್ಷೇತ್ರದಲ್ಲಿ ಬಿಜೆಪಿ ಇತಿಹಾಸದಲ್ಲೇ ಮೊದಲ ಬಾರಿಗೆ ಆ ನಗರಸಭೆಯ ಮೇಲೆ ಬಿಜೆಪಿ ಬಾವುಟವನ್ನ ಹಾರಿಸಲು ಭರದ ಸಿದ್ಧತೆಯನ್ನ ಮಾಡ್ಕೊಂಡಿರ್ತಕ್ಕಂಥದ್ದು. ಕೇವಲ 10 ಸ್ಥಾನಗಳನ್ನ ಗೆದ್ದಂತಹ ಬಿಜೆಪಿ 9 ಜನರನ್ನ ಸೆಳೆಯುತ್ತೆ. ಏನಂದ್ರೆ ಪಕ್ಷೇತರನ್ನ ಈ ಪಕ್ಷಕ್ಕೆ ಸೆಳಿಲಿಕ್ಕೆ ಮಾಸ್ಟರ್ ಪ್ಲಾನ್ ಅನ್ನು ಮಾಡ್ತಕ್ಕಂಥದ್ದು. 8 ಜನ ಪಕ್ಷೇತರರು ಮತ್ತು ಆ ಪಕ್ಷದ ಒಬ್ಬ ಸದಸ್ಯನನ್ನ ಬುಟ್ಟಿಗೆ ಹಾಕಿಕೊಂಡಿರ್ತಕ್ಕಂಥದ್ದು ಇಲ್ಲಿ ಗಮನಿಸಬೇಕಾಗುತ್ತೆ. ಪ್ರಮುಖವಾಗಿ ಇತಿಹಾಸದಲ್ಲಿ ಮೊದಲ ಬಾರಿಯಾದ್ರೂ ಇತಿಹಾಸ ಇರೋವರೆಗೂ ಬಿಜೆಪಿ ಬಾವುಟ ಹೊಸಪೇಟೆ ನಗರಸಭೆ ಮೇಲೆ ಇರ್ತದೆ ಅಂತ ಹೇಳ್ಬಿಟ್ಟು ಆನಂದ್ ಸಿಂಗ್ ಅವರು ನಿನ್ನೆ ಹೇಳಿಕೆಯನ್ನ ಕೊಟ್ಟಿರ್ತಕ್ಕಂಥದ್ದು. ಅಧಿಕೃತವಾಗಿ 9 ಜನರನ್ನ ಬಿಜೆಪಿಗೆ ಬರಮಾಡಿಕೊಳ್ತಾರೆ. ಚುನಾವಣೆಯಲ್ಲಿ ಮಾಡಿದ್ದ ಪ್ಲಾನ್ ವರ್ಕೌಟ್ ಆಗಿದೆ ಅನ್ನುವಂಥದ್ದು ಕೂಡ ಇಲ್ಲಿ ಗಮನಿಸಬೇಕಾಗುತ್ತೆ. ಯಾಕಂತ ಹೇಳಿದ್ರೆ ಬಿಜೆಪಿಯಿಂದ ಟಿಕೆಟ್ ವಂಚಿತರು ಬಂಡಾಯ ಅಭ್ಯರ್ಥಿಗಳಾಗಿ ಸ್ಪರ್ಧೆ ಮಾಡಿರ್ತಾರೆ. ಆ ಎಲ್ಲಾ ಬಂಡಾಯ ಅಭ್ಯರ್ಥಿಗಳು ಕೂಡ ಆನಂದ್ ಸಿಂಗ್ ಅವರ ಕಡೆಯವರು ಎನ್ನುವಂಥದ್ದು ಕೂಡ ಇಲ್ಲಿ ಗಮನಿಸಬೇಕಾಗುತ್ತೆ. ಹೊಸಪೇಟೆಯ ನಗರಸಭೆ ಮೇಲೆ ಮೊದಲ ಬಾರಿಗೆ ಬಿಜೆಪಿಯ ಬಾವುಟ ಹಾರಿಸೋಕೆ ಎಲ್ಲ ರೀತಿಯಾದಂತಹ ಸಿದ್ಧತೆಗಳನ್ನ ಆನಂದ್ ಸಿಂಗ್ ಅವರು ಮಾಡ್ಕೊಂಡಿರ್ತಕ್ಕಂಥದ್ದು. ಗೆಲ್ಲೋ ಕುದುರೆಗಳನ್ನ ನಾನಾ ವಾರ್ಡ್ಗಳಲ್ಲಿ ಪಕ್ಷೇತರನ್ನಾಗಿ ಸ್ಪರ್ಧೆ ಮಾಡಿಸಿದ್ದು ಕೂಡ ಆನಂದ್ ಸಿಂಗ್ ಅವರು ಎನ್ನುವಂಥದ್ದು ಇಲ್ಲಿ ಗಮನಿಸಬೇಕಾಗುತ್ತೆ. ಸುಮಾರು 2 ವರ್ಷ 8 ತಿಂಗಳು ಅನಾಥವಾಗಿದ್ದಂತಹ ಹೊಸಪೇಟೆ ನಗರಸಭೆಗೆ ಏನೊಂದು ಡಿಸೆಂಬರ್ 27ರಂದು ಏನೊಂದು ಎಲೆಕ್ಷನ್ ಅನ್ನ 35 ವಾರ್ಡ್ಗಳಿಗೆ ಎಲೆಕ್ಷನ್ ನಡೆದಿರುತ್ತೆ. ಡಿಸೆಂಬರ್ 30ರಂದು ಫಲಿತಾಂಶ ಕೂಡ ಪ್ರಕಟ ಆಗುತ್ತೆ. ಇಲ್ಲಿ ನಿಕೇಶ್ ಒಂದು ಗಮನಿಸಬೇಕು, ಕಾಂಗ್ರೆಸ್ 12 ಬಿಜೆಪಿ 10 ಪಕ್ಷೇತರರು 12 ಮತ್ತು ಆ ಪಕ್ಷದ ಒಬ್ಬ ಸದಸ್ಯರು ಆಯ್ಕೆ ಆಗಿದ್ರು ಅನ್ನುವಂಥದ್ದನ್ನ ಗಮನಿಸಬೇಕಾಗುತ್ತೆ. ಒಟ್ಟಾರೆಯಾಗಿ ಆನಂದ್ ಸಿಂಗ್ ಅವರ ಮಾಸ್ಟರ್ ಪ್ಲಾನ್ ಇಂದಾಗಿನೇ ಇವತ್ತು ಹೊಸಪೇಟೆ ನಗರಸಭೆಯಲ್ಲಿ ಬಿಜೆಪಿಯ ಒಂದು ಬಾವುಟ ಹಾರಾಡತಕ್ಕಂಥದ್ದು ಮತ್ತೆ ಗದ್ದಿಗೆ ಮೇಲೆ ಬಿಜೆಪಿ ಅಧ್ಯಕ್ಷರೇ ನೇಮಕವಾಗಿರ್ತಕ್ಕಂಥದ್ದು ನಿಕೇಶ್. ಓಕೆ, ಧನ್ಯವಾದಗಳು ಮಂಜುನಾಥ್ ನಿಮ್ಮೆಲ್ಲ ಮಾಹಿತಿಗಾಗಿ.